ತಾವು ಆರ್ ಎಸ್ ಎಸ್ ಮತ್ತು ಬಜರಂಗ ದಳದ ಬ್ಯಾನ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಿ ಸರ್, ಏನು ಸರ್ಕಾರ? ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಯಾವುದೇ ಸಂಘಟನೆ ಎಕ್ಸ್ ವೈ ಝಡ್ ಯಾವುದೇ ಸಂಘಟನೆ ಇದ್ರೂ ಕೂಡ ನಮ್ಮ ಶಾಂತಿಯ ತೋಟವನ್ನು ಭಂಗ ಮಾಡೋಕ್ಕೆ ಹೋದರೆ, ಬಿಗಡಾಯಿಸೋಕ್ಕೆ ಹೋದರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋತೀವಿ. ಅದಕ್ಕೆ ಬಿ ಜೆ ಪಿಯವರು ಪದೇ ಪದೇ ಬ್ಯಾನ್ ಮಾಡಿ ನೋಡಿ, ಬ್ಯಾನ್ ಮಾಡಿ ನೋಡಿ ಅಂತ ಏನಕ್ಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ರ ಬಾಯಿಂದ ನಾವು ಕಾನೂನನ್ನು ಪಾಲನೆ ಮಾಡ್ತೀವಿ, ಸಂವಿಧಾನವನ್ನು ಪಾಲನೆ ಮಾಡ್ತೀವಿ ಅಂತ ಅವ್ರ ಬಾಯಿನಲ್ಲಿ ಬರೋದೇ ಇಲ್ಲ ಅಲ್ಲ? ಬ್ಯಾನ್ ಮಾಡಿ ನೋಡಿ, ತಾಕತ್ತಿದ್ರೆ ಬ್ಯಾನ್ ಮಾಡಿ, ನೀವು ತಾಕತ್ತಿದ್ರೆ ಕಾನೂನು ಉಲ್ಲಂಘನೆ ಮಾಡಿ ನೋಡಿ, ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಂತ ತೋರಿಸ್ತೀವಿ ನಾವು. ಆದರೆ ಇವ್ರ ಮೇಲೆ ಜವಾಬ್ದಾರಿನೇ ಇಲ್ವಾ? ನಾವು ಏನು ಹೇಳಿರೋದು, ಇಫ್ ಯು ಟೇಕ್ ಲಾ ಇನ್ ಯುವರ್ ಹ್ಯಾಂಡ್ಸ್, ಕಾನೂನನ್ನು ನೀವು ಕೈಗೆ ತೊಗೊಂಡ್ರೆ ಮಾತ್ರ ನಾವು ಕ್ರಮ ತಗೋತೀವಿ. ನೀವು ಕಾನೂನು ಕೈಗೆ ತೊಗೋಬೇಡಿ, ನಾವು ಕ್ರಮ ತೊಗೊಳಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅಷ್ಟು ಅರ್ಥ ಆಗ್ತಾ ಇಲ್ವಾ ಬಿ ಜೆ ಪಿಯವರಿಗೆ? ಅದನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಳಕ್ಕೆ ಹೊರಟಿದಾರ ಅಂತ ಚುನಾವಣೆಯಲ್ಲಿ ಮಾಡಲಿ. ಚುನಾವಣೆಗಾಗಲೇ ಅವ್ರು ಸೋತು ಸುಣ್ಣ ಆಗಿದಾರಲ್ಲ, ಫಸ್ಟ್ ಆತ್ಮಾವಲೋಕನ ಮಾಡಿ, ಅಸ್ತ್ರ ಆಮೇಲೆ ಮಾಡಲಿ. ಫಸ್ಟು ಒಂದು ಆತ್ಮಾವಲೋಕನ ಮಾಡಲಿ, ಯಾಕೆ ಸೋತಿದ್ದಾರೆ ಅಂತ, ಆಮೇಲೆ ಇವೆಲ್ಲ. ನನ್ನ ಮಾಹಿತಿ ಪ್ರಕಾರ ಆಗಲೇ ಮಾನ್ಯ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿಯ ಕಚೇರಿಯಿಂದ ಪಟ್ಟಿ ರಾಜ್ಯಪಾಲರಿಗೆ ರವಾನೆ ಆಗಿದೆ. ಅವರು ಇರೋ ಊರಿನಲ್ಲಿ ಇಲ್ಲ ಅಂತ, ಬೆಂಗಳೂರಿನಲ್ಲಿ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇವತ್ತು ಸಂಜೆ ಬಂದು ಸೈನ್ ಮಾಡಿದ್ಮೇಲೆ ಅಧಿಕೃತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮಾಹಿತಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸೋಷಿಯಲ್ ಮೀಡಿಯಾದಂತ ನಮ್ಮ ಅಧಿಕೃತ ಹ್ಯಾಂಡಲ್ ಸೋಷಿಯಲ್ ಮೀಡಿಯಾ ಅಷ್ಟೇ ನಾನು ನಂಬಬಹುದು ಹೊರತು ಬೇರೆದಲ್ಲ. ಸಿ ಎಂ ಆಫೀಸಿಂದ ಬಂದಿದೆಯಾ ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದೆಯಾ, ಎ ಐ ಸಿ ಸಿ ಹ್ಯಾಂಡ್ಲಿಂದ ಬಂದಿದೆಯಾ, ಅಷ್ಟೇ ಅಧಿಕೃತ. ಮಿಕ್ಕಿದೆಲ್ಲ ನನ್ನ ಹ್ಯಾಂಡ್ಲಿಂದ ಬಂತು, ನಿಮ್ಮ ಹ್ಯಾಂಡ್ಲಿಂದ ಬಂತು ಅಂದರೆ ನಾನು ಹೆಂಗೆ ನಂಬೋಕ್ಕಾಗ್ತದ? ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಆದರೆ ಸಹಕಾರ ಮಾಡಿ. ಸರ್, ಕೆಲ ಹಿರಿಯರು ಅಸಮಾಧಾನ ಹೊರಗಾಗ್ತಾ ಇದ್ದಾರೆ ಸರ್, ನಮ್ಮನ್ನ ಪರಿಗಣಿಸಲಿಲ್ಲ, ಜಿಲ್ಲಾ ಪ್ರಾತಿನಿಧ್ಯ ಇಲ್ಲ, ಸಮುದಾಯದ ಪ್ರಾತಿನಿಧ್ಯ ಇಲ್ಲ. ನೋಡಿ, ಕಾನೂನಾತ್ಮಕವಾಗಿ ಬರೀ 34 ಅಷ್ಟೇ, 15% ಅಷ್ಟೇ ಮಾಡ್ಬೋದು. ನಮ್ಮ ಸ್ಟ್ರೆಂತ್ ಏನು 224ದ 15% ಅಷ್ಟೇ ಮಾಡ್ಬೋದು, ವಿನ ಎಲ್ಲರಿಗೂ ಅವಕಾಶ ಇಲ್ಲ ಅಂತ ಎಲ್ಲ ವರಿಷ್ಠರಿಗೂ ಗೊತ್ತಿರೋದು. ಇದೇನು ಮೊದಲನೇ ಸರಿ ಯಾರು ಚುನಾವಣೆ ಗೆದ್ದು ಬಂದು ಇದು ಆಗ್ತಾ ಇಲ್ಲ. ಸೊ ಅದರಿಂದ ಸಹಜವಾಗಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡೋದು ಕಷ್ಟ ಆಗುತ್ತೆ, ಪ್ರಾದೇಶಿಕವಾಗಿ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು. ಆದರೆ ನಮ್ಮ ಪ್ರಯತ್ನ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯನೂ ಕೊಡೋದು ಇರುತ್ತದೆ, ಪ್ರಾದೇಶಿಕ ರೆಪ್ರೆಸೆಂಟೇಷನ್ ಕೊಡೋದು ಕೂಡ ಇರುತ್ತೆ. ಕೆಲವು ಸರಿ ಕೊಡಲಿಕ್ಕೆ ಆಗದೇ ಇರ್ಬೋದು, ಅದಕ್ಕಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡ್ತಾರೆ ಎಲ್ಲೆಲ್ಲಿ ನಮಗೆ ಕೊಡಲಿಕ್ಕಾಗಿಲ್ಲ ಅಥವಾ ಅಸಮಾಧಾನ ಇದೆ, ಅವ್ರು ಕೂತ್ಕೊಂಡು ಮಾತಾಡ್ತಾರೆ.